ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿಯವರು ಸುಮಾರು 23 ವರ್ಷಗಳ ದ್ವೇಷವನ್ನು ವಾಜಪೇಯಿ ಅವರ ಮೇಲೆ ನಿನ್ನೆ ತೀರಿಸ್ಕೊಂಡ್ರ ಅನ್ನುವಂಥ ಅನುಮಾನಗಳು ಕಾಡುತ್ತೆ. ಯಾಕೆಂದರೆ ನಿನ್ನೆ 78ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅಥವಾ ತಮ್ಮ ಭಾಷಣದಲ್ಲಿ ನರೇಂದ್ರ ಮೋದಿಯವರು ಹಿಂದಿನ ಸರ್ಕಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಿದ್ರು. ಆ ಹಿಂದಿನ ಸರ್ಕಾರಗಳ ಪೈಕಿ ವಾಜಪೇಯಿಯವರ 6 ವರ್ಷದ ಆಡಳಿತವೂ ಇದೆ ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತು. ಆದರೂ ಸಹ ನಿರಂತರವಾಗಿ ದಾಳಿ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ರು. ಅದೇನು ಅಂತಂದರೆ, ಹಿಂದಿನ ಸರ್ಕಾರಗಳಿದ್ದಾಗ ಅಂದರೆ 2014ಕ್ಕೂ ಮೊದಲಿದ್ದಂತಹ ಸರ್ಕಾರಗಳ ಅವಧಿಯಲ್ಲಿ ಉಗ್ರವಾದಿಗಳು ಯಾವಾಗ ಬೇಕಾದರೂ ಇಲ್ಲಿಗೆ ಬಂದು ನಮ್ಮನ್ನು ಕೊಂದು ಹೋಗ್ತಿದ್ರು. ನಾವು ಬಂದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಆ ಭಯ ಅವರಿಗಿದೆ. ಈಗ ಉಗ್ರವಾದವನ್ನು ತಡೆಗಟ್ಟಿದ್ದೀವಿ ಅನ್ನುವಂಥದ್ದು ಮೋದಿಯವರ ನಿನ್ನೆಯ ಭಾಷಣದ ಒಂದು ಭಾಗ. ಸೊ ಹಾಗಾದರೆ ವಾಜಪೇಯಿಯವರ 6 ವರ್ಷದ ಆಡಳಿತದಲ್ಲಿ ನಡೆದಂತಹ ಬಹುಮುಖ್ಯವಾದಂತಹ ಉಗ್ರವಾದಿ ಚಟುವಟಿಕೆಗಳು ಅಥವಾ ಘಟನೆಗಳ ಬಗ್ಗೆ ಮೋದಿಯವರು ನಿನ್ನೆ ಅಟ್ಯಾಕ್ ಮಾಡಿದ್ರ ಅಂತ. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತಾ? ಈ ದೇಶದ ಅತಿ ದೊಡ್ಡ ಪಂಚಾಯತ್ ಅಂತ ಕರೆಸ್ಕೊಳ್ಳುವಂತಹ ಭಾರತದ ಸಂಸತ್ ಭವನದ ಮೇಲೆ ಉಗ್ರವಾದಿಗಳು ವಾಜಪೇಯಿ ಆಡಳಿತದ ಸಂದರ್ಭದಲ್ಲಿ 2001ರಲ್ಲಿ ದಾಳಿ ಮಾಡಿದರು. ಆ ದಾಳಿಯಲ್ಲಿ ಸುಮಾರು ಜನ ಭದ್ರತಾ ಸಿಬ್ಬಂದಿಗಳು ಪ್ರಾಣ ತೆತ್ತಿದ್ರು. ಮತ್ತು ಇಡೀ ಜಗತ್ತಿನ ಮುಂದೆ ದೇಶ ತಲೆಬಾಗುವಂತಾಯಿತು. ಯಾಕೆಂದರೆ ಅಷ್ಟು ಸೆಕ್ಯೂರಿಟಿ ಇರುವಂತಹ ಬಹುಮುಖ್ಯವಾದಂತಹ ಕಟ್ಟಡ, ಇಡೀ ದೇಶಕ್ಕೇ ಬಹುಮುಖ್ಯವಾದ ಕಟ್ಟಡ ಅದು. ಏನು ಬೇರೆ ಸಮಯದಲ್ಲಿ ಆಗಿದ್ದಲ್ಲ, ಸಂಸತ್ ಅಧಿವೇಶನ ನಡೀತಿರ್ಬೇಕಾದ್ರೇ ಸಾಕಷ್ಟು ಸಂಸದರು ಆ ಸಂಸತ್ ಭವನದ ಒಳಗೆ ಇರಬೇಕಾದ್ರೇ ನಡೆದಂತಹದ್ದು. ಒಬ್ಬ ಸಂಸದರಿಗೂ ಸಹ ಗುಂಡೇಟು ಬಿದ್ದಿತ್ತು ಅವಾಗ. ಆ ಮಟ್ಟದ ದೊಡ್ಡ ಘಟನೆ ಅದು. ಉಗ್ರವಾದಿಗಳು ಹೇಗೆ ಒಳಗಡೆ ಬಂದರು? ಅಷ್ಟು ಸುರಕ್ಷತೆ ಇರಬೇಕಾದ್ರೆ, ಅಷ್ಟು ಸುರಕ್ಷತಾ ಸ್ಟೇಜ್ಗಳು ಇರಬೇಕಾದ್ರೆ ಅವುಗಳನ್ನು ದಾಟಿ ಹೇಗೆ ಬಂದರು ಅಂತ ಇಡೀ ಜಗತ್ತು ಅವತ್ತು ಇಂಡಿಯಾನ ಒಂದು ರೀತಿಯಾಗಿ ನೋಡಿತ್ತು. ಅವಮಾನ ಆಗಿತ್ತು ದೇಶಕ್ಕೆ ವಾಜಪೇಯಿಯವರ ಸಮಯದಲ್ಲಿ. ಅದರ ಬಗ್ಗೆ ನಿನ್ನೆ ನರೇಂದ್ರ ಮೋದಿಯವರು ಹೆಸರು ಹೇಳದೇನೆ, ಘಟನೆಯನ್ನು ಉಲ್ಲೇಖ ಮಾಡದೇನೆ ಅಟ್ಯಾಕ್ ಮಾಡಿದ್ರು ಅಂತ. ಇನ್ನು ಎರಡನೇ ಘಟನೆ, ಅತಿ ದೊಡ್ಡ ಘಟನೆ ಅಂದರೆ ಕಂದಹಾರ್ ಫ್ಲೈಟ್ ಹೈಜಾಕ್, IC 804 ಅನಿಸುತ್ತೆ. ನೇಪಾಳದಿಂದ ಹೊರಟಿದ್ದಂತಹ ಭಾರತದ ಏರ್ ಇಂಡಿಯಾ ವಿಮಾನವನ್ನು ಉಗ್ರವಾದಿಗಳು ಹೈಜಾಕ್ ಮಾಡಿದರು. ಹೈಜಾಕ್ ಮಾಡಿ ದೊಡ್ಡ ಡ್ರಾಮಾ ನಡೆದಿತ್ತು. ಕೊನೆಗೆ ಆ ಫ್ಲೈಟಲ್ಲಿದ್ದಂತಹ ಪ್ರಯಾಣಿಕರನ್ನು ಬಿಡಿಸ್ಕೊಂಡು ಬರೋದಕ್ಕೆ ಭಾರತದಿಂದ ಮುಖ್ಯವಾದ ಉಗ್ರವಾದಿಗಳನ್ನು ಬಿಡಬೇಕಾಯಿತು. ಯಾಕೆಂದರೆ ಆ ಫ್ಲೈಟು ಅಲ್ಲಿಂದ ಅಫ್ಘಾನಿಸ್ತಾನಕ್ಕೆ ತಲುಪಿಬಿಟ್ಟಿತ್ತು. ಅಫ್ಘಾನಿಸ್ತಾನದ ಕಂದಹಾರ್ ಏರ್ಪೋರ್ಟ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಸರ್ಕಾರ, ತಾಲಿಬಾನ್ ಸರ್ಕಾರ, ಒಂದು ರೀತಿ ಪೈಲಟ್ ಹೇಳ್ತಾರೆ ಆ ಫ್ಲೈಟಿನ ಪೈಲಟು, ಇಲ್ಲಿಯವರೆಗೆ ಫ್ಲೈಟ್ ಒಳಗೆ ಮಾತ್ರ ಉಗ್ರವಾದಿಗಳಿದ್ದರು, ಈಗ ಹೊರಗೂ ಉಗ್ರವಾದಿಗಳಿದ್ದಾರೆ, ಎರಡೂ ಕಡೆಯಿಂದ ಉಗ್ರವಾದಿಗಳೇನೆ ಅಂತ. ಅಂತಹ ಸನ್ನಿವೇಶದಲ್ಲಿ ಆ ಫ್ಲೈಟ್ ಹೋಗಿ ಸಿಕ್ಕಾಕೊಂಡಿತ್ತು. ಇವರು ಯಾವ ಕಾರ್ಯಾಚರಣೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ವಾಜಪೇಯಿ ಸರ್ಕಾರ ಯಾವ ಕಾರ್ಯಾಚರಣೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಆದರೆ ಅವ್ರಿಗೆ ಚಂಡೀಗಢದಲ್ಲಿ ಒಂದು ಅವಕಾಶ ಇತ್ತು ಭಾರತಕ್ಕೆ. ಯಾಕಂದರೆ ಕಾಠ್ಮಂಡುವಿಂದ ಹೊರಟಂತಹ ಫ್ಲೈಟ್ ಚಂಡೀಗಢ ತಲುಪುವ ಹೊತ್ತಿಗೆನೇ ಫ್ಲೈಟಲ್ಲಿ ಇದ್ದಂತಹ ಪೆಟ್ರೋಲ್ ಫ್ಯೂವಲ್ ಏನಿತ್ತು ಅದು ಖಾಲಿಯಾಗಿತ್ತು. ಅದು ಮರು ಫಿಲ್ಲಿಂಗ್ ಆಗದೆ ಅಲ್ಲಿಂದ ಹೊರಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಫ್ಲೈಟು ಇಲ್ಲಿ ಭಾರತದಲ್ಲಿ ಪಂಜಾಬ್ಗೆ ಬಂದು ನಿಂತಿತ್ತು. ಆದರೆ ವಾಜಪೇಯಿ ಅವರಿಗೆ ಧೈರ್ಯ ಸಾಲಿರಲಿಲ್ಲ. ಆವತ್ತು ಫ್ಲೈಟ್ ಒಳಗೆ ಕಮಾಂಡೋಗಳನ್ನು ನುಗ್ಗಿಸಿ ಉಗ್ರವಾದಿಗಳನ್ನು ಸದೆ ಬಡಿದು ಕೊಂದು ಹಾಕಿಯಾದರೂ ನಾವು ಈ ಫ್ಲೈಟನ್ನು ಇಲ್ಲಿಂದ ಹೊರಡೋದಕ್ಕೆ ಬಿಡಲ್ಲ ಅನ್ನುವಂತಹ ಮಟ್ಟಕ್ಕೆ ಹೋಗೋದಕ್ಕೆ ವಾಜಪೇಯಿಯವರಿಗೆ ಅವತ್ತಿಗೆ ಧೈರ್ಯ ಇರಲಿಲ್ಲ. ಅದು ಅಲ್ಲಿಂದ ಹಾಗೆಯೇ ಪಾಕಿಸ್ತಾನದ ಕರಾಚಿಗೆ ಹೋಗಿ ಅಲ್ಲಿ ಫ್ಯೂಲ್ ರೀಫಿಲ್ ಮಾಡಿಕೊಂಡು ಅಫ್ಘಾನಿಸ್ತಾನದ ಕಂದಹಾರ್ ತಲುಪ್ತು. ಮುಖ್ಯವಾದಂತಹ ಉಗ್ರವಾದಿಗಳನ್ನು ಬಿಡುಗಡೆ ಮಾಡಲೇಬೇಕಾಯಿತು ಈ ಫ್ಲೈಟಲ್ಲಿದ್ದಂತಹ ಜನರನ್ನು ಕಾಪಾಡೋದಕ್ಕೆ. ಆ ಉಗ್ರವಾದಿಗಳಲ್ಲಿ ಅತಿ ಮುಖ್ಯವಾದ ಉಗ್ರವಾದಿ ಅಂದರೆ ಹಫೀಜ್ ಸಯೀದ್. 2008ರಲ್ಲಿ ಮುಂಬೈ ಅಟ್ಯಾಕ್ ಆಗಿತ್ತಲ್ಲ, 26/11, ಅದರ ರೂವಾರಿ ಅದೇ ಉಗ್ರವಾದಿ. ಅವನನ್ನು ಬಿಟ್ಟಿದ್ದು ವಾಜಪೇಯಿ ಸರ್ಕಾರ.
ಅದರ ಬಗ್ಗೆ ನಿನ್ನೆ ಮೋದಿಯವರು ಆಕ್ರೋಶ ಹೊರಹಾಕಿದ್ರು ಅನಿಸುತ್ತೆ. ಇನ್ನು ಎಲ್ಲಕ್ಕಿಂತ ದೊಡ್ಡ ಘಟನೆ ಅಂದರೆ ಕಾರ್ಗಿಲ್ ಯುದ್ಧ. ಭಾರತದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನ ಬಂದು ಬೀಡುಬಿಟ್ಟಿತ್ತು, ಗೊತ್ತೇ ಆಗಿರಲಿಲ್ಲ ನಮಗೆ. ಆ ನಂತರ ದೊಡ್ಡ ಯುದ್ಧನೇ ನಡೆದೋಯಿತು. ಭಾರತದ 500ಕ್ಕೂ ಹೆಚ್ಚು ಯೋಧರು ಪ್ರಾಣ ತೆತ್ತು ಹೋರಾಡಿ ಆ ಕಾರ್ಗಿಲ್ ಶಿಖರಗಳನ್ನು ಮತ್ತೆ ವಶಪಡಿಸ್ಕೊಳ್ಬೇಕಾಯಿತು. ದೊಡ್ಡ ಪ್ರಾಣತ್ಯಾಗ ಆಯಿತು. ಅದರ ಬಗ್ಗೆ ನಿನ್ನೆ ಮೋದಿಯವರು ವಿರೋಧ ವ್ಯಕ್ತಪಡಿಸಿದ್ರು ಅಥವಾ ಟೀಕೆ ಮಾಡಿದ್ರು ಅಂತ ಅನಿಸುತ್ತೆ. ಯಾಕೆ ಇದನ್ನೆಲ್ಲವನ್ನು ಸಹ ನಾನು ಮೋದಿಯವರು ವಾಜಪೇಯಿಯವರು ವಾಜಪೇಯಿ ಸರ್ಕಾರದ ಘಟನೆಗಳ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ ಅಂದರೆ, ನರೇಂದ್ರ ಮೋದಿಯವರ ಮನಸ್ಥಿತಿ ನೋಡಿ, ತಾನೊಬ್ಬ ಪ್ರಧಾನಿ ಅನ್ನೋದನ್ನು ಮರೆತು ಕೇವಲ ವಿರೋಧ ಪಕ್ಷವನ್ನು ಟೀಕೆ ಮಾಡಬೇಕು, ಅದು ಯಾವುದೇ ಸಮಾರಂಭ ಇದ್ದಿರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಸನ್ನಿವೇಶ ಇರಲಿ. ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವ. ಈ ದೇಶಕ್ಕೆ ಈ ಹಿಂದೆ ಏನೆಲ್ಲ ನಾವು ಸಾಧಿಸಿದ್ದೀವಿ ಮಾಡಿದ್ದೀವಿ ಅಥವಾ ಒಂದಷ್ಟು ಎಡವಿದ್ದೀವಿ, ಈಗ ಏನು ಮಾಡ್ತಿದ್ದೀವಿ ಮುಂದಕ್ಕೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಎಲ್ಲ ಸರ್ಕಾರಗಳ ಸಾಧನೆಯನ್ನು ಸಹ ಒಟ್ಟಾರೆಯಾಗಿ ಹೇಳಬೇಕು. ನಾನು ಅನ್ನುವಂತಹ ಅಹಂ ಕೆಂಪುಕೋಟೆಯಿಂದ ಹೊರಡ್ತಾನೆ ಇದೆ. 11 ಇಯರ್ಸಿಂದ 11 ವರ್ಷಗಳಿಂದ ಪ್ರತಿ ವರ್ಷ ನಾನು ಅನ್ನುವಂತಹ ಅಹಂ ಹೊರಡುತ್ತೆ. ನೀನು ಅದು ಹೆಚ್ಚಾಗಿ ಹೊರಡುತ್ತೆ, ಯಾಕಂದರೆ ನಿನ್ನೆ ಐತಿಹಾಸಿಕ ಲಾಂಗೆಸ್ಟ್ ಅತಿ ಉದ್ದದ ಭಾಷಣವನ್ನು ನಿನ್ನೆ ಮಾಡಿದ್ರು. 98 ನಿಮಿಷಗಳ ಭಾಷಣನ ಮಾಡಿದ್ರು. ಯಾವ ಪ್ರಧಾನಿಯೂ ಮಾಡಿರಲಿಲ್ಲ ಅಷ್ಟು ದೊಡ್ಡ ಭಾಷಣನ. ಭಾಷಣದ ಉದ್ದಕ್ಕೂ ನಾನು ಹಿಂದಿನವರು ಯಾರು ಏನು ಮಾಡಿಲ್ಲ, ಅವರು ನೇರವಾಗಿ ಜನರಿಗೆ ಏನು ಹೇಳಿಕೊಟ್ಟಿದ್ದಾರೆ, ಕಾಂಗ್ರೆಸ್ ಏನು ಮಾಡಿಲ್ಲ ಅಥವಾ ತೃತೀಯ ರಂಗ ಅಂತ ಒಂದಷ್ಟು ವರ್ಷ ಆಡಳಿತ ನಡೆಸಿರುವಂತಹ ಪಕ್ಷಗಳು ಏನು ಮಾಡಿಲ್ಲ, ನಾನು ಬಂದ ಮೇಲೆ ಮಾಡಿದ್ದು ಅಂತ ಹೇಳೋದು. ಆದರೆ ಆ ಗ್ಯಾಪಲ್ಲಿ 6 ವರ್ಷಗಳು ವಾಜಪೇಯಿಯವ್ರದ್ದು ಇತ್ತು ಅನ್ನೋದ್ರ ಬಗ್ಗೆ ಮಾತ್ರ ಮರ್ತಿರಲ್ಲ, ಜನ ಆ ಕಡೆ ಗಮನ ಕೊಡಲ್ಲ ಅನ್ನುವಂತಹ ದೂರದ ಆಸೆ, ದೂರದ ಯೋಚನೆ. ಆ ಕಾರಣಕ್ಕೇ ನಾನು ಬರೋವರೆಗೂ ಈ ದೇಶಕ್ಕೆ ಮರ್ಯಾದೆನೇ ಇರಲಿಲ್ಲ. ಬೇರೆ ದೇಶಗಳಿಗೆ ಹೋದರೆ ಯಾರು ಕೇರ್ ಮಾಡ್ತಾ ಇರಲಿಲ್ಲ, ಬರೀ ಸುಳ್ಳು. ಇವರಿಗೆ ಎಷ್ಟು ಮರ್ಯಾದೆ ಸಿಗ್ತಾ ಇದೆಯೋ, ಈ ಹಿಂದಿನ ಭಾರತದ ಪ್ರಧಾನಿಗಳು ಹೋದಾಗಲೂ ಸಹ ವಿದೇಶಗಳಲ್ಲಿ ಅಷ್ಟೇ ಮರ್ಯಾದೆ ಸಿಗ್ತಾ ಇತ್ತು. ಇವರ ರೀತಿ ಯಾರೂ ಸಹ ನಿಷೇಧಕ್ಕೆ ಒಳಪಟ್ಟಿರಲಿಲ್ಲ. 2002ರ ಗುಜರಾತ್ ನರಮೇಧದ ಹಿನ್ನೆಲೆಯಲ್ಲಿ ಇವರನ್ನು ಅಮೆರಿಕದಂತಹ ದೇಶನೇ ವೀಸಾ ನಿರಾಕರಣೆ ಮಾಡಿತ್ತು. ಪ್ರಧಾನಮಂತ್ರಿ ಆದಮೇಲೆ ಇಮ್ಯುನಿಟಿ ಬಂತು, ವೀಸಾ ಅವಶ್ಯಕತೆ ಇಲ್ಲ, ನೇರವಾಗಿ ಹೋಗ್ಬೋದು ಯಾವುದೇ ದೇಶಕ್ಕೆ ಅನ್ನೋ ಕಾರಣಕ್ಕೆ ಈಗ ಹೋಗ್ತಿರುವಂತಹದ್ದು ಸಾಧ್ಯ ಆಗ್ತಿರೋದು. ಅದಕ್ಕೂ ಮೊದಲು ನರೇಂದ್ರ ಮೋದಿಯವರನ್ನು ಬ್ಲ್ಯಾಕ್ಲಿಸ್ಟ್ ಮಾಡಿಡಲಾಗಿತ್ತು, ನಿಷೇಧ ಮಾಡಲಾಗಿತ್ತು, ನಮ್ಮ ದೇಶಕ್ಕೆ ಇವರು ಬರೋ ಹಾಗಿಲ್ಲ. ನರಮೇಧದಲ್ಲಿ ಪಾಲ್ಗೊಂಡಿರುವಂತಹ ಅನುಮಾನಗಳಿದ್ದಾವೆ, ಆರೋಪಗಳಿದ್ದಾವೆ, ನಾವು ಸೇರಿಸಲ್ಲ ಅಂತ ಹೇಳಿತ್ತು. ಇವತ್ತು ಇವರು ಹೇಳ್ತಾರೆ ನಾನು ಬಂದ ಮೇಲೇ ಭಾರತಕ್ಕೆ ಗೌರವ ಬಂದಿದ್ದು ಅಂತ. ಇನ್ನು ವಾಜಪೇಯಿಯವ್ರನ್ನು ಸಹ ಇವರು ಉದ್ದೇಶಪೂರ್ವಕವಾಗಿ ಅಟ್ಯಾಕ್ ಮಾಡ್ತಾರೆ, ಸೇಡು ತೀರಿಸ್ಕೊಳ್ತಾರೆ, ಆ ರೀತಿಯಾಗಿ ಮಾತಾಡಿದ್ದಾರೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, 2002ರ ಗುಜರಾತ್ ನರಮೇಧದ ಬಗ್ಗೆ ನಾನು ಹೇಳೋದ್ನಲ್ಲ, ಅವರನ್ನು ನಿಷೇಧಕ್ಕೆ ಒಳಪಡಿಸ್ತಿದ್ದ ಘಟನೆ. ಆ ಸಂದರ್ಭದಲ್ಲಿ ಅಧಿಕೃತವಾಗಿ 1000ಕ್ಕೂ ಹೆಚ್ಚು ಜನ ಪ್ರಾಣ ತೆತ್ತಿದ್ದರು ಗುಜರಾತಲ್ಲಿ. ಕೋಮು ಗಲಭೆಗಳಾಗಿತ್ತು, ಹೆಚ್ಚಿನ ಭಾಗ ಸತ್ತವರಲ್ಲಿ ಮುಸ್ಲಿಮರಾಗಿದ್ದರು. ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಆಗಿತ್ತು, ಗುರಿ ಮಾಡಲಾಗಿ ಸ್ಕೆಚ್ ಹಾಕ್ಕೊಂಡು ಪ್ರಾಯೋಜಿತವಾಗಿ ಯೋಚನೆ ಮಾಡಿ ಇಂಥವರನ್ನೇ ಕೊಲ್ಲಬೇಕು, ಇಂಥ ಸಮುದಾಯನೇ ಅಟ್ಯಾಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಗೂಂಡಾ ಪಡೆಗಳು ಅವತ್ತು ನರಮೇಧವನ್ನು ನಡೆಸಿತ್ತು. ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಆಗಿತ್ತದು. ಆ ಸಂದರ್ಭದಲ್ಲಿ ಇದೇ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದರು ಗುಜರಾತ್ಗೆ. ಆ ಸಂದರ್ಭದಲ್ಲಿ ಆ ನರಮೇಧ ನರಹತ್ಯೆ ಎಷ್ಟು ಕ್ರೂರವಾಗಿತ್ತು ಅಂದರೆ, ಪ್ರಧಾನಮಂತ್ರಿಗಳಾಗಿದ್ದಂಥವರು ಇದೇ ವಾಜಪೇಯಿಯವರು, ಅವರು ಗುಜರಾತ್ಗೆ ಹೋಗ್ತಾರೆ, ಹೋಗಿ ನರೇಂದ್ರ ಮೋದಿಯವರನ್ನು ಮೀಟ್ ಮಾಡ್ತಾರೆ, ಆ ನಂತರ ಅಲ್ಲಿದ್ದಂತಹ ನಿರಾಶ್ರಿತರ ಶಿಬಿರಗಳಿಗೂ ಹೋಗ್ತಾರೆ. ಸಾಕಷ್ಟು ಕಡೆ ಓಡಾಡಿದ ಮೇಲೆ ವಾಜಪೇಯಿಯವ್ರಿಗೂ ತುಂಬ ಬೇಜಾರಾಗುತ್ತೆ. ವಾಜಪೇಯಿ ಏನು ಸಾಧ್ಯ ಅಂತ ನಾನು ಹೇಳೋದಿಲ್ಲ. ರಾಮ ಮಂದಿರದ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ, RSS ಅಜೆಂಡಾಗಳನ್ನು ಮುನ್ನೆಲೆಗೆ ತರೋದರಲ್ಲಿ ವಾಜಪೇಯಿ ಏನು ಹಿಂದುಳಿದಿರಲಿಲ್ಲ. ಆದರೆ ಗುಜರಾತ್ ನರಮೇಧದ ಸಂದರ್ಭದಲ್ಲಿ ವಾಜಪೇಯಿ ಮನಸ್ಸಿಗೆ ನೋವಾಗಿತ್ತು.
ಅದನ್ನು ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ತುಂಬ ನೋವಾಗಿದೆ, ಈ ಘಟನೆಗಳಾಗಬಾರ್ದಾಗಿತ್ತು, ಹಾಗೆ ಹೀಗೆ. ಪಕ್ಕದಲ್ಲಿ ನರೇಂದ್ರ ಮೋದಿ ಕೂತಿದ್ರು ಆಸ್ ಎ ಚೀಫ್ ಮಿನಿಸ್ಟರ್. ವಾಜಪೇಯಿ ಹೇಳ್ತಾರೆ, ನರೇಂದ್ರ ಮೋದಿಯವರು ರಾಜಧರ್ಮವನ್ನು ನಿಭಾಯಿಸಬೇಕು. ಅಂದರೆ ಇಂಡೈರೆಕ್ಟಾಗಿ ಹೇಳ್ತಾ ಇರುವಂಥದ್ದು, ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಒಬ್ಬ ರಾಜ ಅಂದರೆ ಪ್ರತಿಯೊಬ್ಬ ಪ್ರಜೆಯನ್ನು, ಅವನ ಧರ್ಮ, ಜಾತಿ, ಅವನು ಯಾವ ವರ್ಗಕ್ಕೆ ಸೇರಿದವನು, ಬಡವ ಶ್ರೀಮಂತ, ಈ ಭೇದ ಭಾವ ಮಾಡಬಾರ್ದು, ಎಲ್ಲರನ್ನು ಸಮಾನವಾಗಿ ನೋಡಬೇಕು ಅನ್ನುವಂತಹ ಪಾಠವನ್ನು ವಾಜಪೇಯಿ ಮೀಡಿಯಾ ಮುಂದೆ, ಜಗತ್ತಿನ ಮುಂದೆ, ಜಗತ್ತಿನ ಮೀಡಿಯಾ ಮುಂದೆ ಕೂತ್ಕೊಂಡು ಮೋದಿಯವರಿಗೆ ಹೇಳುವಂತಹ ಪ್ರಯತ್ನ ಮಾಡ್ತಿರ್ತಾರೆ. ಆಗ ಮೋದಿಯವರಿಗೆ ಸಿಟ್ಟು ಬರುತ್ತೆ. ವಿಧಿ ಇಲ್ಲ, ಹೆಚ್ಚಿಗೆ ಮಾತಾಡೋ ಹಾಗಿಲ್ಲ. ಆದರೆ ವಾಜಪೇಯಿಯವರ ಮಾತನ್ನೇ ತಡೀತಾರೆ ಮೋದಿ, ತಡೆದು ನಾವು ಅದನ್ನೇ ಸರಿ ಮಾಡ್ತಾ ಇರೋದು ಅಂತ ಹೇಳ್ತಾರೆ ವಾಜಪೇಯಿಯವರು. ಆಗ ವಿಧಿ ಇಲ್ಲದೆ ಹೌದೌದು ನೀವು ಮಾಡ್ತಿದ್ದೀರಿ ಅಂತ ಹೇಳ್ತಾರೆ. ಆನಂತರ ವಾಪಸ್ ಬಂದಂತಹ ವಾಜಪೇಯಿಯವರು ನರೇಂದ್ರ ಮೋದಿಯವರನ್ನು ಚೀಫ್ ಮಿನಿಸ್ಟರ್ ಪೋಸ್ಟಿಂದ ತೆಗಿಲೇಬೇಕು ಅಂತ ಹಠ ಹಿಡಿತಾರೆ. ಆದರೆ ಆರ್ ಎಸ್ ಎಸ್ ಅವರ ಬೆನ್ನಿಗೆ ನಿಲ್ಲುತ್ತೆ, ನರೇಂದ್ರ ಮೋದಿ ಬೆನ್ನಿಗೆ. ಅವತ್ತು ಆರ್ ಎಸ್ ಎಸ್ ನಿಂತ್ಕೊಂಡಿರುತ್ತೆ, ಅದ್ವಾನಿ ನಿಂತ್ಕೊಂಡಿರ್ತಾರೆ. ಯಾವ ಅದ್ವಾನಿಯನ್ನು ಇವತ್ತು ನರೇಂದ್ರ ಮೋದಿಯವರು ಮೂಲೆ ಗುಂಪು ಮಾಡಿ ಅಲ್ಲಿ ಸೈಡ್ಗೆ ಬಿಸಾಕಿದಾರಲ್ಲ, ವೇಸ್ಟ್ ಡಸ್ಟ್ಬಿನಲ್ಲಿ ಬಿದ್ದಿರಿ ಅಂತ, ಅದೇ ಅದ್ವಾನಿ ಆವತ್ತು ಧರ್ಮದ್ವೇಷದ ಕಾರಣಕ್ಕೆ, ಆರ್ ಎಸ್ ಎಸ್ ಸಿದ್ಧಾಂತದ ಕಾರಣಕ್ಕೆ, ಹತ್ಯೆಗಳಾಗಿರುವಂತಹದು ಮುಸ್ಲಿಮರು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಬೆಂಬಲಕ್ಕೆ ನಿಲ್ತಾರೆ. ಹಾಗಾಗಿ ವಾಜಪೇಯಿಯವರು ಮೋದಿಯವರನ್ನು ಡಿಸ್ಮಿಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಿಟ್ಟು ಇಡೀ ಜಗತ್ತಿನ ಮುಂದೆ ಕೂತ್ಕೊಂಡು, ಮೀಡಿಯಾ ಮುಂದೆ ಕೂತ್ಕೊಂಡು ನನಗೆ ರಾಜಧರ್ಮದ ಪಾಠ ಮಾಡಿದಂತಹ ವಾಜಪೇಯಿ, ನನ್ನನ್ನು ಚೀಫ್ ಮಿನಿಸ್ಟರ್ ಪೋಸ್ಟಿಂದ ಕಿತ್ತಾಕಬೇಕು ಅಂತ ಪ್ಲ್ಯಾನ್ ಮಾಡಿದಂತಹ ವಾಜಪೇಯಿ ಅನ್ನೋವಂತಹ ಸಿಟ್ಟು ಒಳಗಿತ್ತಲ್ಲ, ಅದನ್ನು ನಿನ್ನೆ ಈ ರೂಪದಲ್ಲಿ ಹೊರಗಾಕಿದ್ದಾರ ಅಂತ. ಹೇಗೂ ಕಾಂಗ್ರೆಸ್ನ ಬೈಬೇಕು, ಅದರ ಜೊತೆಗೆ ಈ ಒಂದು ಸಿಟ್ಟನ್ನು ಸಹ, ಈ ಒಂದು ದ್ವೇಷವನ್ನು ಸಹ, ಅಥವಾ ಸೇಡನ್ನು ಸಹ ನಾನು ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಹೊಡೆದ್ರು ನಿನ್ನೆ. ಸೊ ಆ ರೀತಿಯಾಗಿ ಪಾರ್ಲಿಮೆಂಟ್ ಅಟ್ಯಾಕ್, ಕಾರ್ಗಿಲ್ ಯುದ್ಧ, ಪ್ಲಸ್ ಕಂದಹಾರ್ ಫ್ಲೈಟ್ ಹೈಜಾಕ್ ಎಲ್ಲವೂ ಸಹ ನಾನಿದ್ದಿದ್ರೆ ಆಗ್ತಿರಲಿಲ್ಲ, ನಾನು ಬರೋದಕ್ಕೆ ಮೊದಲು ಎಲ್ಲ ಆಗಿರುವಂಥದ್ದು, ಅವರೆಲ್ಲ ಕೆಲಸಕ್ಕೆ ಬಾರದವರು, ಕೈಲಾಗದವರು ಅನ್ನೋ ರೀತಿಯಲ್ಲಿ ನಿನ್ನೆ ಮಾತಾಡಿದ್ರು. ಅದರಲ್ಲಿ ವಾಜಪೇಯಿ ಆಲ್ಸೋ ವಾಸ್ ಇನ್ಕ್ಲೂಡೆಡ್ ಅಷ್ಟೇ. ಇದು ನಿನ್ನೆ ಸ್ವಾತಂತ್ರ್ಯೋತ್ಸವದ ದಿನ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗಿ ಕೆಂಪು ಕೋಟೆಯಿಂದ ಇಡೀ ದೇಶದ ಮುಂದೆ ಐತಿಹಾಸಿಕ ಭಾಷಣ ಅಂತ ಗೋದಿ ಮಾಧ್ಯಮಗಳು ಏನು ವರ್ಣಿಸ್ತಾ ಇದೆಯಲ್ಲ, ಅರ್ಧ ಸುಳ್ಳುಗಳಿಂದ ತುಂಬೋಗಿರೋಂಥ ಭಾಷಣ, ಇನ್ನರ್ಧ ದ್ವೇಷದಿಂದ ತುಂಬೋಗಿರೋದು. ವಾಸ್ತವತೆ ಒಂದೂ ಇಲ್ಲ, ಅರ್ಧ ಸುಳ್ಳು, ಅರ್ಧ ದ್ವೇಷ ಅಷ್ಟೇ ಅಷ್ಟೇ ನಿನ್ನೆ ನಡೆದಿತ್ತು. ಆ ಮೂಲಕ ವಾಜಪೇಯಿ ಮೇಲೆ ಇದ್ದಂತಹ 22 ವರ್ಷಗಳ ಸೇಡೇನಿತ್ತು ಅದನ್ನು ನಿನ್ನೆ ನರೇಂದ್ರ ಮೋದಿಯವರು ತೀರಿಸ್ಕೊಂಡಿದ್ದಾರೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ. Thank you.